ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ನಿಮ್ಮನ್ನು ನೋಡುವುದು ನನಗೆ ತುಂಬ ಸಂತೋಷ. ನೀವು ವಚನವನ್ನು ಕೇಳಿ ಸಂತೋಷ ಪಡುತ್ತೀರಲ್ವಾ? ದೇವರು ನಿಮ್ಮನ್ನು ನಮ್ಮನ್ನು ನೋಡಿ ಅವರು ಸಂತೋಷ ಪಡುತ್ತಾರೆ. ನನ್ನ ಮಕ್ಕಳು ನನ್ನ ವಾಕ್ಯವನ್ನು ಕೇಳುತ್ತಾರೆ, ನನ್ನ ವಾಕ್ಯದಂತೆ ನಡೆಯುತ್ತಾರೆ, ನನ್ನೊಂದಿಗೆ ನಡೆಯುತ್ತಾರೆಂದು ಸಂತೋಷಿಸುತ್ತಾರೆ. ಇಂದು ದೇವರೊಟ್ಟಿಗೆ ನಡೆಯುವ ನಿಮಗೆ ದೇವರೊಂದು ಮಾತು ಕೊಡುತ್ತಾರೆ. ಜಕರಿಯ 8ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನಾನು ನಿಮ್ಮನ್ನು ರಕ್ಷಿಸುವೆನು, ಹೆದರಬೇಡಿರಿ, ನಿಮ್ಮ ಕೈಗಳು ಬಲಗೊಳ್ಳಲಿ ಎಂದು ಹೇಳುತ್ತಾರೆ. ನೀವು ಭಯಪಡಬೇಡಿ. ಯಾವುದೋ ಒಂದು ಕಾರ್ಯ ಭಯಪಡಿಸುತ್ತಿದೆಯಾ? ಭಯಪಡುತ್ತೀರಾ? ಭವಿಷ್ಯತ್ ಕಾಲವನ್ನು ನೋಡಿ, ಸನ್ನಿವೇಶಗಳನ್ನು ನೋಡಿ, ನಿಮ್ಮ ಸಮಸ್ಯೆಗಳನ್ನು ನೋಡಿ ಭಯಪಡುತ್ತೀರಾ? ದೇವರು ಹೇಳುತ್ತಾರೆ, ಭಯಪಡಬೇಡ ನನ್ನ ಮಗನೇ, ಭಯಪಡಬೇಡ ನನ್ನ ಮಗಳೇ, ಭಯಪಡಬೇಡ. ರಕ್ಷಿಸಲು ನಾನಿದ್ದೇನಲ್ಲ. ನಾನು ನಿನ್ನನ್ನು ರಕ್ಷಿಸುವೆನು, ಈ ಸಮಸ್ಯೆಯಿಂದ, ಈ ಕಷ್ಟಗಳಿಂದ, ಈ ಉಪದ್ರವಗಳಿಂದ ರಕ್ಷಿಸುವೆನು ಎಂದು ದೇವರು ಹೇಳುತ್ತಾರೆ. ನಿಮ್ಮ ಕೈಗಳು ಬಲಗೊಳ್ಳಲಿ. ಕೆಲಸವನ್ನು ದೃಢತೆಯಿಂದ ಮಾಡಿರಿ. ನಿಮ್ಮ ಬಿಸ್ನೆಸ್ ಅನ್ನ ದೃಢತೆಯಿಂದ ಮಾಡಿರಿ, ದೃಢಪಡಲಿ. ಭಯಪಡಬೇಡಿ, ನಾನಿದ್ದೇನೆಂದು ದೇವರು ಹೇಳುತ್ತಾರೆ. ಮತ್ತೇಕೆ ಭಯಪಡಬೇಕು? ದೇವರಿದ್ದಾರೆ. ಧೈರ್ಯವಾಗಿ ಹೋಗಿ, ಧೈರ್ಯವಾಗಿ ಮಾಡಿ. ನಿಮ್ಮನ್ನು ಅವಮಾನಕ್ಕೆ ಬಿಡುವುದಿಲ್ಲ, ಸರಿನಾ? ತಂದೆಯೇ, ನೀವು ನಮಗೆ ಇದ್ದೀರಾ, ನಿಮಗೆ ಸ್ತೋತ್ರ. ನಾವು ಭಯಪಡೆವು, ಸನ್ನಿವೇಶವನ್ನು ಕಂಡು ಭಯಪಡೆವು. ನೀವು ನಮ್ಮನ್ನ ರಕ್ಷಿಸಲು, ನಮ್ಮ ಕೈಗಳನ್ನು ದೃಢಪಡಿಸಲು, ನಾವು ಮಾಡುವುದನ್ನು ಆಶೀರ್ವದಿಸಲು, ಜಯವನ್ನು ಕೊಡಲು ನೀವು ಜೊತೆಯಲ್ಲಿದ್ದೀರಾ. ನಾವು ಭಯಪಡುವುದಿಲ್ಲ. ನಮ್ಮ ಯೇಸುವಿಗಾಗಿ ಕೋಟಿ ಕೋಟಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.